Hi friends, welcome back to Asha's channel. ನೀವು ಯಾರಾದರೂ ನನ್ನ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕೂಡ ಪ್ರೆಸ್ ಮಾಡಿ. ನಾನು ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಜೀರಿಗೆ, ಅರಿಶಿನ ಸ್ವಲ್ಪ, ಈರುಳ್ಳಿ ಫ್ರೈ ಮಾಡೋಣ. ಹಸಿಮೆಣಸಿನಕಾಯಿ, ಕರಿಬೇವು, ಇದೀಗ ರೋಸ್ಟ್ ಆಗಿದೆ ಟೊಮೆಟೊ ಹಾಕೊಳ್ಳೋಣ. ಒಂದ್ ಸತಿ ಮಿಕ್ಸ್ ಮಾಡೋಣ. ಟೊಮೆಟೊ ಸ್ವಲ್ಪ ಮೆತ್ತಗಾಗಿದೆ, ಇವಾಗ ನೀರ್ ಹಾಕೊಳ್ಳೋಣ. ನಾನು ಫಸ್ಟ್ ಒಂದ್ ಗ್ಲಾಸ್ ಹಾಕೊಂಡೆ, ಇವಾಗ ಒಂದು ಮುಕ್ಕಾಲ್ ಗ್ಲಾಸ್ ಹಾಕೊಂಡಿದೀನಿ. ಕಲ್ಲುಪ್ಪು ಹಾಕೊಳ್ಳೋಣ. ಇದನ್ನ ಕುದಿಯೋದಿಕ್ ಬಿಡೋಣ. ಕೊತ್ತಂಬರಿ ಸೊಪ್ಪು, ನಾನು ಅನಿಲ್ ರೋಸ್ಟೆಡ್ ಶಾವ್ಗೆ ತಗೊಂಡಿದೀನಿ, ಅದಕ್ಕೆ ಉರಿಯೋದೇನು ಬೇಡ, ಹಂಗೆ ಡೈರೆಕ್ಟ್ ಆಗಿ ಹಾಕ್ಬೋದು. ಇವಾಗ ಶಾವ್ಗೆ ಹಾಕೊಳ್ಳೋಣ. ಇದನ್ನ ಒಂದ್ಸತಿ ಕಲಸ್ಬಿಟ್ಟು ಮುಚ್ಚಿಡೋಣ. ಇದಾಗಿದೆ, ನಿಂಬೆ ರಸ ಹಾಕೊಳ್ಳೋಣ. ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಶಾವಿಗೆ ಉಪ್ಪಿಟ್ಟು ರೆಡಿ, ಸರ್ವ್ ಮಾಡ್ಕೊಳ್ಳೋಣ. ಒಂದ್ ಲೋಟ ಶಾವಿಗೆಗೆ ಒಂದು ಮುಕ್ಕಾಲ್ ಲೋಟ ನೀರ್ ಹಾಕಿದೀವಿ. ಎಷ್ಟು ಉದ್ರುದ್ರಾಗಿ ಪುಡಿ ಪುಡಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇವಾಗ ನಾನು ಇದನ್ನ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ. ಸೂಪರ್ ಆಗಿದೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ.